ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನೇ ಬಳಸಿ ಅಂತ ಹೇಳ್ತಾ, ಈಗಾಗಲೇ ಹಿಂದಿನ ವ್ಯಾಕರಣಾಂಶದಲ್ಲಿ ಅಲಂಕಾರಗಳಲ್ಲಿ ಬರ್ತಕ್ಕಂಥ ಈ ಶಬ್ದಾಲಂಕಾರಗಳಲ್ಲಿ ಶಬ್ದಾಲಂಕಾರಗಳ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ಅರ್ಥಾಲಂಕಾರಗಳು ಎಂದರೇನು, ಅರ್ಥಾಲಂಕಾರಗಳಲ್ಲಿ ಬರ್ತಕ್ಕಂಥ ಉಪಮಾಲಂಕಾರ ಅಂದ್ರೇನು, ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದೆರಡು ಉದಾಹರಣೆಗಳನ್ನು ತಿಳಿಸಿದ್ದೆ. ನಿಮಗೂ ಕೂಡ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗಾದರೆ ಇನ್ನು ಮುಂದಿನ ಅಲಂಕಾರ ರೂಪಕಾಲಂಕಾರ. ಹಾಗಾದರೆ ರೂಪಕಾಲಂಕಾರ ಅಂದ್ರೇನು ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತೀನಿ ನೋಡ್ರಿ. ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದನ್ನು ರೂಪಕಾಲಂಕಾರ ಅಂತ ಹೇಳಿ ಕರಿತೀವಿ. ಹೌದಾ? ಇನ್ನು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ, ಯಾವುದಾದರೂ ಒಂದು ವಸ್ತುವನ್ನು ವರ್ಣಿಸುವಾಗ ಹೋಲಿಕೆಯನ್ನು ನೀಡದೆ ಆ ಎರಡೂ ವಸ್ತುಗಳು ಒಂದೇ ಎಂಬ ಅಭೇದತೆಯನ್ನು ಹೇಳುವುದಕ್ಕೆ ರೂಪಕಾಲಂಕಾರ ಅಂತ ಹೇಳಿ ಕರಿತೀವಿ. ಅಂದರೆ ಉಪಮಾನ ಉಪಮೇಯಗಳೆರಡೂ ಒಂದೇ ಎಂತಕ್ಕಂಥದ್ದನ್ನು ಇಲ್ಲಿ ಸೂಚಿಸ್ತಾವೆ. ಹೌದಾ? ಹಾಗಾದರೆ ಉದಾಹರಣೆಗಳು ಗಮನಿಸ್ತಾ ಹೋಗ್ರಿ. ಮಾರಿ ಗೌತನವಾಯಿತು ನಾಳಿನ ಭಾರತವು. ಹೌದಾ? ಇಲ್ಲಿ ಯಾವುದೇ ರೀತಿಯಾದಂಥ ಉಪಮಾವಾಚಕ ಶಬ್ದ ಬರುವುದಿಲ್ಲ. ಉಪಮಾಲಂಕಾರದಲ್ಲಿ ಉಪಮಾವಾಚಕವನ್ನು ಕಾಣ್ಕೊಂಡ್ರೆ ಅಂತೆ ಕಂತೆಗಳೆಲ್ಲ ಉಪಮಾಲಂಕಾರದಲ್ಲಿ ಬರ್ತಾವ. ಆದರೆ ರೂಪಕಾಲಂಕಾರದಲ್ಲಿ ಉಪಮೇಯ ಉಪಮಾನ ಯಾವ ಅಲಂಕಾರ ಲಕ್ಷಣ ಅಂತಕ್ಕಂಥದ್ದನ್ನು ಇದರಲ್ಲಿ ಮಾತ್ರ ತಿಳಿತೀವಿ. ಅದರಲ್ಲಿ ಸಮಾನ ಧರ್ಮನೂ ಬರುತ್ತೆ, ಸಮನ್ವಯನೂ ಬರುತ್ತೆ. ಅವನಿಗೆ ಇಲ್ಲಿ ಕೂಡ ಸಮನ್ವಯ ಇರುತ್ತೆ, ಆದರೆ ಅದರಲ್ಲಿ ಸಮಾನ ಧರ್ಮ ಉಪಮಾವಾಚಕ ಪದ ಅಂತೂ ಕಂಪಲ್ಸರಿ ಇರ್ತೈತೆ ಇದರಲ್ಲಿ ಉಪಮಾಲಂಕಾರದಲ್ಲಿ. ಇಲ್ಲಿ ಮಾರಿ ಗೌತನವಾಯಿತು ನಾಳಿನ ಭಾರತವು, ಅಲಂಕಾರ ಯಾವುದಾಯಿತು? ರೂಪಕಾಲಂಕಾರ. ಲಕ್ಷಣ ಏನು ಬಂತು? ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದನ್ನು ನಾವೇನಂತ ಕರಿತೀವಿ? ರೂಪಕಾಲಂಕಾರ ಅಂಥೇಳಿ ಕರಿತೀವಿ. ಹೌದಾ? ಇಲ್ಲಿ ಉಪಮೇಯ ಏನಾಯಿತು? ನಾಳಿನ ಭಾರತ ಯುದ್ಧ. ಹೌದು, ಉಪಮೇಯ ನಾಳಿನ ಭಾರತ ಯುದ್ಧ. ಉಪಮಾನ ಏನಾಯಿತು? ಮಾರಿಯ ಔತಣ. ಮಾರಿಯ ಔತಣ ಅಂತಕ್ಕಂಥದ್ದು ಉಪಮಾನ ಆಯಿತು. ಸಮನ್ವಯ ಅಂತಕ್ಕಂಥದ್ದನ್ನು ಏನು ಕಂಡ್ಕೊಂಡ್ರಿ? ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ವರ್ಣಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಹೌದಾ? ಇದನ್ನು ಮಾರಿಗೆ ಒಂದು ಔತಣ ಅಂದರೆ ಮಾರಮ್ಮನ ಹಬ್ಬಕ್ಕೆಲ್ಲ ಈ ಕುರಿ ಕೋನಗಳನ್ನು ಹೇಗೆ ಕಡಿತಾರಲ್ಲ, ಹಾಗೆಯೇ ಈ ಮಹಾಭಾರತದ ಯುದ್ಧದಲ್ಲಿ ಒಂದು ಮಾರಿಯ ಔತಣಕೂಟ ಆದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಎರಡೂ ಒಂದು ಅಭೇದವಾಗಿ ಇಲ್ಲಿ ವರ್ಣನೆ ಮಾಡಿರೋದ್ರಿಂದಾಗಿ ಇದನ್ನು ನಾವು ಏನಂತ ಕರಿತೀವಿ? ರೂಪಕಾಲಂಕಾರ ಅಂತೇಳಿ ಕರಿತೀವಿ. ಉಪಮಾಲಂಕಾರದಲ್ಲಿ ಅಂತೆ ಅಂತಕ್ಕಂಥ ಪದ ಬಂತಪ್ಪ ಅಂತಂದ್ರೆ ಅದನ್ನು ನೀವು ಉಪಮಾಲಂಕಾರ ಅಂತೇಳಿ ಕಂಡ್ಕೊಂಡ್ರಿ. ಆದರೆ ಇಲ್ಲಿ ಅಂತೆ ಅಂತಕ್ಕಂಥ ಪದ ಬರುವುದಿಲ್ಲ, ಹಾಗಾಗಿ ಎರಡು ಉಪಮೇಯ ಉಪಮಾನಗಳು ಒಂದೇ ಇರೋದ್ರಿಂದಾಗಿ ಇದನ್ನು ನಾವು ರೂಪಕಾಲಂಕಾರ ಅಂತೇಳಿ ಕರಿತೀವಿ. ಹಾಗೆಯೇ ಎರಡನೆಯ ಒಂದು ಉದಾಹರಣೆ, ವದನಾರವಿಂದ. ಹೌದು, ವದನಾರವಿಂದ. ವದನ ಅಂದ್ರೆ ಮುಖವನ್ನು ಇಲ್ಲಿ ಅರವಿಂದನಿಗೆ ಯಾವ ರೀತಿ ಇಲ್ಲಿ ಅಭೇದ ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸ್ರಿ. ಅಲಂಕಾರ ರೂಪಕಾಲಂಕಾರ ಲಕ್ಷಣ ಸೇಮ್ ಬರ್ತಾವು ನೋಡ್ರಿ. ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದನ್ನು ನಾವು ರೂಪಕಾಲಂಕಾರ ಅಂತೇಳಿ ಕರಿತೀವಿ. ಇಲ್ಲಿ ಉಪಮೇಯ ಏನಾಯಿತು? ವದನ. ಉಪಮಾನ ಅರವಿಂದ. ಹಾಗಾದರೆ ಸಮನ್ವಯ, ಇಲ್ಲಿ ಉಪಮೇಯವಾದ ವದನವನ್ನು ಉಪಮಾನವಾದ ಅರವಿಂದಕ್ಕೆ ಅಭೇದವಾಗಿ ವರ್ಣಿಸಿರುವುದರಿಂದ ಇದು ರೂಪಕಾಲಂಕಾರ ಅಂತೇಳಿ ನಾವು ಕಂಡ್ಕೋಬೇಕಾಗುತ್ತೆ. ಹಾಗೆಯೇ ಮುಖಚಂದ್ರ, ಇದು ಕೂಡ ನಾವು ರೂಪಕಾಲಂಕಾರನೇ ಅಂತ ಹೇಳ್ಬೋದು. ಮುಖ ಚಂದ್ರ, ಮುಖವನ್ನು ಇಲ್ಲಿ ಚಂದ್ರ, ಎರಡು ಕೂಡ ಇಲ್ಲಿ ಉಪಮೇಯ ಉಪಮಾನ ಎರಡು ಅಭೇದ ಅಂತಕ್ಕಂಥದ್ದು ಇರೋದ್ರಿಂದ ಇದನ್ನು ಕೂಡ ನಾವು ಯಾವ ಅಲಂಕಾರ ಅಂತ ಹೇಳ್ಕೊಂಡ್ಕೋತೀವಿ? ರೂಪಕಾಲಂಕಾರ ಅಂತ ಹೇಳ್ಕೊಂಡ್ಕೋತೀವಿ. ಹಾಗೆಯೇ ಸೀತೆಯ ಮುಖ ಕಮಲ ಅರಳಿತು.
ಸೀತೆಯ ಮುಖ ನಿನ್ನೆ ಸೀತೆಯ ಮುಖ ಕಮಲದಂತೆ ಅಂತಕ್ಕಂಥದ್ದು ಉಪಮಾಲಂಕಾರದಲ್ಲಿ ತಿಳ್ಕೊಂಡ್ರಿ. ಈಗ ಜಸ್ಟ್ ರೂಪಕಾಲಂಕಾರದಲ್ಲಿ ಸೀತೆಯ ಮುಖ ಕಮಲ ಅರಳಿತು, ಇಲ್ಲಿ ಯಾವುದೇ ಅಂತೆ ಉಪಮಾವಾಚಕ ಶಬ್ದ ಇಲ್ಲ. ಹಾಗಾದ್ರೆ ಅಲಂಕಾರ ಏನಾಯ್ತು? ರೂಪಕಾಲಂಕಾರ ಆಯ್ತು. ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದನ್ನು ನಾವು ರೂಪಕಾಲಂಕಾರ ಅಂತ ಹೇಳಿ ಕಾಣ್ಬೋದು. ಇನ್ನ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ ಆಯ್ತು. ಸಮನ್ವಯ ಏನಾಯ್ತು? ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಯಾವುದೇ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿರುವುದರಿಂದ ಇದನ್ನ ರೂಪಕಾಲಂಕಾರ ಅಂತೇಳಿ ನಾವು ಕರಿತೀವಿ. ಇಷ್ಟು ಇಲ್ಲಿ ನಮ್ಮ ಒಂದು ಅಲಂಕಾರಗಳಲ್ಲಿ ಹೆಚ್ಚು ನಾವು ಗಮನವನ್ನು ಕೊಡಬೇಕಾದದ್ದು ಉಪಮಾ ಅಲಂಕಾರದ ಬಗ್ಗೆ, ಹಾಗೇನೆ ರೂಪಕಾಲಂಕಾರದ ಬಗ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡ್ರಿ. ಹಾಗಾಗಿ ಇನ್ನಷ್ಟು ನಮಗೆ ಉದಾಹರಣೆ ಸಮೇತ ನಮಗೆ ಬೇಕು. ಉಪಮಾ ಅಲಂಕಾರ ಆಗಿರ್ಬೋದು, ರೂಪಕಾಲಂಕಾರಕ್ಕೆ ಉದಾಹರಣೆಗಳನ್ನು ತಿಳಿಸ್ರಿ ಅಂತ ನೀವೇನಾದರೂ ಕಮೆಂಟ್ ಮೂಲಕ ಹೇಳಿದ್ರೆ ನಾ ಮತ್ತಷ್ಟು ಉದಾಹರಣೆಗಳನ್ನು ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಈ ಒಂದು ರೂಪಕಾಲಂಕಾರ ಎಂದರೇನು, ರೂಪಕಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳೆಲ್ಲವೂ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗಾದರೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮಗೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂಥವ್ರಿಗೆಲ್ಲರಿಗೂ ಕೂಡ ಧನ್ಯವಾದ.